ಗುಜರಾತ್ನ ಅಹಮದಾಬಾದ್ನಲ್ಲಿ ಪಿಂಪ್ ರವಿ ಬಂಧನ ಆಗಿತ್ತು ನಿನ್ನೆ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಿದ ಸೂಪರ್ ಕಾಪ್ ಚೈತನ್ಯ ಅಹಮದಾಬಾದ್ನ ಕ್ರೈಮ್ ಬ್ರಾಂಚ್ನ ಡಿಸಿಪಿ ಚೈತನ್ಯ ಮಾಂಡಲಿಕ್ ಚೈತನ್ಯ ಮಾಂಡಲಿಕ್ ಅವರನ್ನ ಸಂಪರ್ಕ ಮಾಡಿರ್ತಾರೆ ರಾಮನಗರದ ಎಸ್ ಪಿ ಸಂತೋಷ್ ಬಾಬು ಅವರು ಸ್ಯಾಂಟ್ರೋ ರವಿ ಅಹಮದಾಬಾದ್ನಲ್ಲಿರುವ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಸಂತೋಷ್ ಬಾಬು ಎರಡು ಸಾವಿರದ ಹನ್ನೆರಡರ ಐ ಪಿ ಎಸ್ ಬ್ಯಾಚ್ಮೇಟ್ಸ್ ಆಗಿರ್ತಾರೆ ಇವರೊಬ್ಬರು ಕೂಡ ಸಂತೋಷ್ ಮತ್ತು ಚೈತನ್ಯ ಪೊಲೀಸರ ತನಿಖೆಯ ಮೇಲೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಸರ್ಕಾರದ ಒಂದಿಷ್ಟು ಜನ ಪ್ರಭಾವಿಗಳು ಪೊಲೀಸರನ್ನ ಕಂಟ್ರೋಲ್ ಮಾಡ್ತಾರೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದ್ವು ಇದು ಪೊಲೀಸರಿಗೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಮಾಡ್ತಾ ಇತ್ತು ಈ ಬೆನ್ನಲ್ಲೇ ಸೂಪರ್ ಕಾಪ್ ಚೈತನ್ಯ ಅವರು ಸ್ಯಾಂಟ್ರೋ ರವಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬೇಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅವರ ಮೂಲದಿಂದಲೇ ಆತನನ್ನ ಟ್ರೇಸ್ ಮಾಡಲಿಕ್ಕೆ ಮುಂದಾಗ್ತಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನರಸಿಂಹರ್ತಿ ಒಂದೇ ಒಂದು ಎವಿಡೆನ್ಸ್ ಅನ್ನ ಬಿಟ್ಟು ಹೋಗದೇ ಇರೋ ಈ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಭೇದಿಸಿದ್ದು ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರ ಇಲ್ಲಿ ಬೇಸ್ ವರ್ಕ್ ಹೇಗಾಯ್ತು ಅಂತ ಪ್ರೇಮ್ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳು ಮತ್ತೆ ಡಿ ವೈಎಸ್ಪಿಗಳ ಜೊತೆ ಈತ ಸ್ಯಾಂಟ್ರೋ ರವಿ ಒಡನಾಟವನ್ನ ಹೊಂದಿದ್ದ ಅವರಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿಸ್ಕೊಡೋದು ಬೇರೆ ಬೇರೆ ರೀತಿಯಾದಂತಹ ಸರ್ವಿಸ ಕೊಡೋ ಕೆಲಸವನ್ನ ಮಾಡ್ತಿದ್ದ ಹೀಗಾಗಿಯೇ ಕೆಲ ಇನ್ಸ್ಪೆಕ್ಟರ್ ಮತ್ತೆ ಡಿ ವೈಎಸ್ ಆತನಿಗೆ ತುಂಬಾ ಆಪ್ತರಿದ್ರು ಹೀಗಾಗಿ ಆತನ ಪತ್ತೆ ಏನಿತ್ತು ಅದು ಪೊಲೀಸರಿಗೆ ಅಷ್ಟು ಸುಲಭವಾಗಿರಲಿಲ್ಲ ಆದರೆ ಆತನ ಜಾಡನ ಬೆನ್ನತ್ತಿ ಹೊರಟಂತಹ ಪೊಲೀಸರಿಗೆ ಆತ ಮಹಾರಾಷ್ಟ್ರ ಪುಣೆ ಆ ಬಳಿಕ ಅಹಮದಾಬಾದನ್ನು ಸೇರಿರೋದು ಗೊತ್ತಾಗುತ್ತೆ ಈಗ ರಾಮನಗರ ಎಸ್ ಪಿಯನ್ನು ಕೂಡ ಈ ಒಂದು ಡಿ ಜಿ ಎಡಿಜಿಪಿ ಅಲೋಕ್ ಕುಮಾರ್ ರವರು ಸೇರಿಸ್ಕೊಂಡಿರ್ತಾರೆ ಆಗ ರಾಮನಗರ ಎಸ್ಪಿ ರವರು ಸಂತೋಷ್ ಬಾಬುರವರು ಅಲ್ಲಿನ ಅಹಮದಾಬಾದ್ನ ಕ್ರೈಮ್ ಕ್ರೈಂ ಬ್ರಾಂಚ್ನ ಡಿ ಸಿ ಪಿ ಚೈತನ್ಯ ಅಂತ ಹೇಳಿ ಅವ್ರನ್ನ ಸಂಪರ್ಕ ಮಾಡ್ತಾರೆ ಇವರಿಬ್ರು ಕೂಡ ಎರಡ್ ಸಾವಿರದ ಹನ್ನೆರಡರ ಬ್ಯಾಚ್ ಬೆಟ್ ನ ಇವರು ಮತ್ತೆ ಸ್ನೇಹಿತರು ಹೀಗಾಗಿ ಈತನ ಫೋಟೋಗಳನ್ನ ಕಳಿಸಿ ಈತ ಸಿಕ್ಕಿದ್ರೆ ಆತನನ್ನ ಪತ್ತೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡ್ತಾರೆ ಆಗ ಗುಜರಾತ್ ಅಧಿಕಾರಿ ತಮ್ಮ ಕ್ರೈಮ್ ಬ್ರಾಂಚ್ ಸಿಬ್ಬಂದಿಗಳನ್ನ ಕಳಿಸಿ ಈತನನ್ನ ಪತ್ತೆ ಮಾಡೋ ಕೆಲಸವನ್ನ ಮಾಡ್ತಾರೆ ಆ ಬಳಿಕ ಈತನ ಫೋಟೋವನ್ನು ತೆಗೆದು ರಾಮನಗರ ಎಸ್ ಸಂತೋಷ್ ಬಾಬುಗೆ ಕಳಿಸೋ ಕೆಲಸವನ್ನ ಮಾಡ್ತಾರೆ ಸಂತೋಷ್ ಬಾಬು ಈತನನ್ನ ಮುಖ ನೋಡಿ ಅಂದ್ರೆ ಈತನ ಕಣ್ಣಿನ ಚಹರಿಯನ್ನ ನೋಡಿ ಹೌದು ಈತ ಸ್ಯಾಂಟ್ರೋ ರವಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಆತ ಮೀಸೆಯನ್ನ ತೆಗೆದಿರ್ತಾನೆ ತಲೆಯ ವಿಗ್ಗನ್ನ ತೆಗೆದಿರ್ತಾನೆ ಹೀಗಾಗಿ ಜನಸಾಮಾನ್ಯರು ಆತನ ಈತನೇ ಸ್ಯಾಂಟ್ರೋ ರವಿ ಅಂತೇಳಿ ಅಷ್ಟು ಸುಲಭವಾಗಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ ಆ ಸಂದರ್ಭದಲ್ಲಿ ರಾಮನಗರ ಎಸ್ಪಿ ಚೈತನ್ಯ ಮಂಡಲಿಕ್ ಅವರಿಗೆ ಹೌದು ಈತನ ಈತನನ್ನ ಅರೆಸ್ಟ್ ಸೂಚನೆಯನ್ನು ಕೊಡ್ತಾರೆ ಅದಾಗಲೇ ಪುಣೆಯಿಂದ ಹೊಟ್ಟಿದ್ದಂತಹ ರಾಜ್ಯ ಪೊಲೀಸರ ತಂಡ ಅಹಮದಾಬಾದ್ ತಲುಪಿ ಈತನನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡೋ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿಗೆ ಈ ಕಾರಣಕ್ಕೋಸ್ಕರವೇ ಎಡಿಜಿಪಿ ಅಲೋಕ್ ಕುಮಾರ್ ಗುಜರಾತ್ ಪೊಲೀಸರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಅಂದ್ರೆ ಗುಜರಾತ್ ಪೊಲೀಸರ ಸಹಕಾರದಿಂದ ಈತನನ್ನ ಅರೆಸ್ಟ್ ಮಾಡುವಲ್ಲಿ ರಾಜ್ಯ ಪೊಲೀಸರು ಯಶಸ್ವಿಯಾಗಿರೋದು